ಹಿಂದೂ ಸಂಸ್ಕೃತಿ ಬಗ್ಗೆ ಯಾರು ಅವಹೇಳನಕಾರಿಯಾಗಿ ಮಾತಾಡಬಾರ್ದು. ಎಲ್ರಿಗೂ ಸ್ವಾತಂತ್ರ್ಯ ಇದೆ. ಹಿಂದುತ್ವ ಅನ್ನೋದೇ ಒಂದು ಗೌರವದ ಪ್ರತೀಕ. ಇಡೀ ಪ್ರಪಂಚಕ್ಕೆ ಭಾರತ ವಿಶ್ವಗುರುವಾಗಿ ನಿಂತಿದೆ. ಆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದವ್ರು ನಾವು. ಹಿಂದುತ್ವ ಯಾರಿಗೂ ಇನ್ನೊಬ್ಬರನ್ನ ಕೀಳು ಮಟ್ಟಕ್ಕೆ ಇಳಿಸುವಂತ ಒಂದು ಧರ್ಮ ಇದಲ್ಲ. ಹಿಂದೂ ಪದಕ್ಕೆ ಅವಮಾನ ಮಾಡಬಿಡಿ. ಮತ್ತು ಅವ್ನು ನಾನು ಪಾರ್ಸಿ ಓದಿದ್ದೀನಿ, ಅಫ್ಘಾನಿಸ್ತಾನ ಓದಿ, ಊಟ ಮಾಡೋದೆಲ್ಲ ಒಂದೇ ಕಡೆ ಮಾಡೋದು ಇವರೆಲ್ಲ. ಯಾಕಂದ್ರೆ ಇವರೇ ಸರಿ ಇಲ್ವಲ್ಲ, ಮೀನು ಬಿಜೆಪಿ ಅವರು. ನಾನು ಬಿಜೆಪಿ ಅಂದ್ರೆ ಪಂಡಿತರನ್ನ ಹೊಡೆದು ಹಾಕ್ತಿದ್ದಾರೆ, ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಬಿಜೆಪಿ ಓಟ್ ಏನು ಬರೋದಿಲ್ಲ ಇದರಿಂದ. ಹಿಂದೂ ಓಟ್ ಹಾಕೋದು ಹಾಕಿ ಹಾಕ್ತಾರೆ, ಮುಸ್ಲಿಂ ಓಟ್ ಹಾಕೋದು ಅವ್ನಿಗೆ ಹಾಕ್ತಾರೆ. ಬಿಕಾಸ್ ಇದೇನು ಎಲ್ಲ ಜಾತಿ ಮತ ಇವರನ್ನೆಲ್ಲ ಬಿಟ್ಟು ನನಗೆ ಓಟ್ ಹಾಕ್ತಾರೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ಅವ್ರದ್ದೊಂದು 20 ಸಾಕ್ರಿ, 20 ಬರುತ್ತೆ ಗೌಡರ ಕಡೆಯಿಂದ. ಅದಕ್ಕೋಸ್ಕರ ಅವರೇ ಮೈನಿಸ್ಟ್ ಆಗ್ತಾರೆ. ಹಾಗಾಗಿದ್ರಲ್ಲ ಕಿತ್ತೋದ್ ಸರ್ಕಾರ ಪುನಃ ಆಗುತ್ತೆ. ಅವರು ಇದು ಇಂಡಿಯಾದಲ್ಲಿ ಯಾರು ಏನು ಬೇಕಾದ್ರೂ ಯಾರ ಬಗ್ಗೆ ಏನು ಬೇಕಾದ್ರೂ ಮಾತಾಡೋಕ್ಕೆ ರೈಟ್ಸ್ ಇದೆಯಲ್ಲ, ಅದನ್ನು ಮಿಸ್ಯೂಸ್ ಮಾಡ್ಕೊತಿದ್ದಾರೆ. ಈ ಹಿಂದೂಸ್ತಾನಿಗೆ ಅದು ದೊಡ್ಡ ಕೆಟ್ಟ ಸಂದೇಶ ಆಯಿತು. ಬಟ್ ಅದನ್ನು ಶಿಕ್ಷೆ ಆಗಿ ಯಾರು ಇವತ್ತವರೆಗೂ ಅವ್ರ ಮೇಲೆ FIR ಹಾಕಿಲ್ಲ, ಕಂಪ್ಲೇಂಟ್ ಕೊಟ್ಟರೆ ಅರೆಸ್ಟ್ ಮಾಡಿಲ್ಲ, ರಾಜಕೀಯಕ್ಕೆ ಬರಲ್ಲ. ಇದು ಬೈದಿದ್ದು ಹಿಂದೂಗಳಿಗೆ. ಸತೀಶ್ ಜಾರಕಿಹೊಳಿ ಅವರು ಹಿಂದೂ ಅಂದರೆ ಅಶ್ಲೀಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಹಿಂದೂ ಸಂಸ್ಕೃತಿ ಬಗ್ಗೆ ಯಾರೂ ಅವಹೇಳನಕಾರಿಯಾಗಿ ಮಾತಾಡಬಾರ್ದು. ಒಂದು, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಎಲ್ಲ ಎಲ್ಲರಿಗೂ ಕ್ಷಮಾದಾನ ಕೊಟ್ಟು ಎಲ್ರಿಗೂ ಯಾರಿಗೂ ಇದು ಮಾಡುವಂಥ, ಇದು ನೀವು ಮಾಡಿದ ತಪ್ಪು ಅಂತ ಖಂಡಿಸುವಂಥದ್ದು ಒಂದು ಸಿಸ್ಟಮ್ ನಮ್ಮ ಹಿಂದೂ ಇದರಲ್ಲಿ ಇಲ್ಲ. ಎಲ್ರಿಗೂ ಸ್ವಾತಂತ್ರ್ಯ ಇದೆ. ಸೊ ಬಟ್ ನಾವು ಹಿಂದುತ್ವ ಅನ್ನೋದೇ ಒಂದು ಗೌರವದ ಪ್ರತೀಕ. ಹಿಂದುತ್ವದ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಯಾಕಂದರೆ ವಿವೇಕಾನಂದರಿಂದ ಹಿಡಿದು ಪ್ರತಿ ಇಡೀ ಜಗತ್ತಿನ ಸರ್ವ ಮೂಲೆಗಳಲ್ಲೂ ಹಿಂದೂಗಳ ಬಗ್ಗೆ ಇವತ್ತಿನ ಅಗತ್ಯತೆ ಪ್ರಕಾರ ಹೇಳ್ಬೇಕಾದ್ರೆ ಎಂಟೈರ್ ವಿಶ್ವಕ್ಕೆ ಹಿಂದೂಗಳು ಒಂದು ನೆಲೆಯಾಗಿ ನಿಂತಿದ್ದಾರೆ. ಹಿಂದೂಗಳೇ ಒಂದು ಬೇಸಾಗಿ ಯಾವ ಎಲ್ಲ ಪ್ರತಿಯೊಂದು ಎಲ್ಲ ಅಂಶಗಳಲ್ಲೂ ಎಲ್ಲ ವಿಚಾರದಲ್ಲೂ, ಅದು ರಾಜಕೀಯ ವಲಯದಲ್ಲೇ ಆಗಲಿ, ಚಾಣಕ್ಯನ ಕಾಲದಿಂದಲೂ ಅಷ್ಟೇ, ಇವತ್ತಿನವರೆಗೂ, ಇವತ್ತು ಮೋದಿಯವರ ವಿಚಾರದಲ್ಲೂ ನಿಮಗೆಲ್ಲ ಗೊತ್ತೇ ಇದೆ, ಇಡೀ ಪ್ರಪಂಚಕ್ಕೆ ಭಾರತ ವಿಶ್ವಗುರುವಾಗಿ ನಿಂತಿದೆ. ಅದಕ್ಕೆ ನಮ್ಮ ಹಿಂದೂಗಳು ಇನ್ನೊಬ್ಬರು ಭಾವನೆಗಳಿಗೆ ಎಲ್ಲೂ ಧಕ್ಕೆ ತರುವಂಥವರಲ್ಲ. ಬಟ್ ನಮ್ಮ ಹಿಂದೂಗಳ ಭಾವನೆಗಳಿಗೆ ಯಾರು ಧಕ್ಕೆ ತರೋದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಭಾವನೆ. ಸರ್, ರಾಜಕೀಯವಾಗಿ ಹೇಳೋದಕ್ಕಿಂತ ನಾವೆಲ್ಲ ನಮ್ಮ ಹಿಂದೂಸ್ತಾನದಲ್ಲಿ ಇರುವಂಥ ಜನ, ನಾವು ಹಿಂದೂಗಳಾಗಿ ನಾವು ಹಿಂದೂಗಳನ್ನ ಒಂದು ಇದು ಭಾವನೆಗಳಿಗೆ ಗೌರವಿಸಬೇಕು ಅಂತ ನನ್ನ ಭಾವನೆ ಸರ್. ಇದರಿಂದ ಬಿಜೆಪಿಗೆ ಏನಾದರೂ ಲಾಭ ಇದೆಯಾ ಸರ್? ಸರ್, ಲಾಭ ನಷ್ಟ ಪ್ರಶ್ನೆ ಬರಲ್ಲ ಸರ್, ಇದು ಬರೋದು ಒಂದೇ ಸರ್, ಹಿಂದುತ್ವದ ಬಗ್ಗೆ ಹಿಂದೂ ಅನ್ನೋ ಒಂದು ಪದಕ್ಕೆ ಗೌರವ ಸಿಗಬೇಕಷ್ಟೆ. ಯಾರಿಗೇ ಆಗಲಿ ಹಿಂದೂ ಪದನ ದುರ್ಬಳಕೆ ಮಾಡ್ಕೋಬಾರ್ದು, ಹಿಂದೂ ಪದದ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು. ಅದಕ್ಕೆ ಆದ ಒಂದು ಘನತೆ ಗೌರವ ಇದೆ. ಆ ಹಿಂದೂ ಪದದ ಅರ್ಥ ವಿಸ್ತಾರವಾದದ್ದು, ಅದು ಬ್ರಹ್ಮಾಂಡ ವಿಶ್ವವ್ಯಾಪಿ ಅಂತ ಹೇಳ್ಕೋಬೋದು. ಸೊ ಅದರಲ್ಲಿ ತೆಗೆದಾಕುವಂಥ ಯಾವುದೇ ಒಂದು ಇದಿಲ್ಲ. ದಯವಿಟ್ಟು ಎಲ್ಲರೂ ಹಿಂದೂ ಪದ ಮತ್ತು ಹಿಂದೂ ಆ ಒಂದು ಆ ಪದ್ಧತಿ ಏನಿದೆ, ಹಿಂದೂ ಆ ಜನಜೀವನದ ಒಂದು ಭಾಗ ಅಷ್ಟೇ. ಹಿಂದೂ ಪದ್ಧತಿ ಅಂದರೆ ಯಾರಿಗೂ ಸರ್ವ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದವ್ರು ನಾವು. ಎಲ್ಲ ವಸುದೈವ ಕುಟುಂಬಕಂಬಂತ ಪಾಲನೆ ಮಾಡ್ಕೊಂಬರ್ತಾ ಇರೋದೇ ಹಿಂದುತ್ವ. ಸೊ ಹಾಗಾಗಿ ಇಲ್ಲಿ ಯಾರನ್ನು ದೂಷಿಸೋದು ಬೇಡ, ನಮ್ಗೆ ಬೇಕಾದ ಒಂದೇ ಹಿಂದುತ್ವದಕ್ಕೆ ಯಾರೂ ಚ್ಯುತಿ ತರಬೇಡಿ. ಹಿಂದುತ್ವ ಯಾರಿಗೂ ಇನ್ನೊಬ್ಬರನ್ನ ಕೀಳು ಮಟ್ಟಕ್ಕೆ ಇಳಿಸುವಂಥ ಒಂದು ಧರ್ಮ ಇದಲ್ಲ. ಸೊ ಹಾಗಾಗಿ ಇಲ್ಲಿ ಎಲ್ರಿಗೂ ಕ್ಷಮ, ಎಲ್ರಿಗೂ ಇದಿದೆ. ಇಲ್ಲಿ ದೇವ್ರನ್ನ ಧಿಕ್ಕರಿಸಿ ಅಥವಾ ದೇವ್ರನ್ನ ಇದನ್ನು ಮಾಡಿ ನಾನು ದೇವ್ರನ್ನೇ ನಂಬಲ್ಲ ಅನ್ನೋಂಥವ್ರಿಗೂ ಹಿಂದುತ್ವ ನಿಮ್ಮನ್ನು ಹೊರಗಡೆ ತಳ್ಳಿದ್ದೀವಿ ಅಂತೆಲ್ಲೂ ಇಲ್ಲ. ಹಿಂದುತ್ವದಲ್ಲಿ ಎಲ್ರಿಗೂ ಸ್ವಾಗತ ಇದೆ, ಇಲ್ಲಿ ಎಲ್ಲರೂ ಸ್ವತಂತ್ರರು. ಸೊ ದಯವಿಟ್ಟು ಹಿಂದೂ ಪದನ ದುರ್ಬಳಕೆ ಮಾಡಿಬಿಡಿ, ಹಿಂದೂ ಪದಕ್ಕೆ ಅವಮಾನ ಮಾಡಿಬಿಡಿ. ಹಿಂದೂ ಪದದ ನಿಮ್ಗೆ ಯಾರಿಗೂ ಕೇಡು ಬಯಸಿದ್ದಿಲ್ಲ, ಹಿಂದೂಯಿಂದ ಹಿಂದೂ ಆಗಿ ಯಾರಿಗೂ ತೊಂದರೆ ಇಲ್ಲ. ಅಷ್ಟು ಹೇಳಬಲ್ಲ ಸರ್. ಸತೀಶ್ ಜಾರಕಿಹೊಳಿ ಬಗ್ಗೆ ಏನು ಹೇಳ್ತೀರಾ ಸರ್, ಇದು ತಪ್ಪು ಅಂತೀರಾ ಸರ್? ಸರ್, ಅವರು ವ್ಯಕ್ತಿಗತವಾಗಿ ಅವರು ವಿದ್ಯಾವಂತರಿದ್ದಾರೆ, ಅವ್ರಿಗೆ ಯಾವ ಒಂದು ಆಯಾಮದಲ್ಲಿ ಹೇಳಿದಾರೋ ನಮಗೆ ಅದು ಗೊತ್ತಿಲ್ಲದ ವಿಚಾರ. ಕೆಲವೊಂದ್ಸರಿ ಮಾಧ್ಯಮದಲ್ಲಿ ಬರೋದೆಲ್ಲ ಸತ್ಯ ಅಂತ ಹೇಳಲಿಕ್ಕೂ ಆಗಲ್ಲ. ಯಾಕಂದರೆ ಅವ್ರು ಯಾವುದು ಏನು ಮಾತಾಡಿರ್ತಾರೋ ಅದಕ್ಕೆ ಸ್ಪಷ್ಟೀಕರಣ ಅವರೇ ಕೊಡಬೇಕಾಗತ್ತೆ. ಬಟ್ ನಾವು ಕೇಳಿಸ್ಕೊಂಡ ಮಟ್ಟಕ್ಕೆ ಅವರು ವಿದ್ಯಾವಂತರಾದ್ರಿಂದ ಅವರು ಆ ಮಾತು ಮಾತಾಡೋದಕ್ಕೆ ಏನು ಕಾರಣ ನಮ್ಗೆ ಗೊತ್ತಿಲ್ಲ ಸರ್. ಆಫ್ ಸೈಡ್ ತಿಳ್ಕೊಂಡು ಹೇಳೋದಕ್ಕಿಂತ ಪೂರ್ತಿ ಅದ್ರದ್ದು ಇದನ್ನು ನಮ್ಗೆ ಗೊತ್ತಿಲ್ಲದೆ ನಾವು ಹೇಳೋದು ತಪ್ಪಾಗತ್ತೆ. ಸತೀಶ್ ಜಾರಕಿಹೊಳಿ ಅವರು ಹಿಂದೂ ಅಂದರೆ ಅಶ್ಲೀಲ ಶಬ್ದ ಅಶ್ಲೀಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್, ಅದು ಸರಿನಾ ತಪ್ಪ ಅಂತ ಸರ್ ನಿಮ್ಮ ಅಭಿಪ್ರಾಯ? ಅವ್ರು ಅಶ್ಲೀಲ ಅಂತ ಹೇಳಿಲ್ಲ, ಅವ್ರು ಹೇಳಿರೋದು ಹಿಂದೂ ಏನಾರಾಗಿದ್ದರೆ ಇಷ್ಟು ದಿವಸ ಪ್ರತಿ ದಿವಸವೂ ಇದೇ ಆಗುತ್ತೆ, ಅದು ರೇಪ್ ಆಗುತ್ತಿತ್ತು ಅಂತ ಹೇಳಿರೋದು ಅವರು. ನಾನು ಕೇಳಿದ್ದೀನಿ, ಅವನು ಏನು ಹೇಳಿದ ಅಂತ ನಾನು ಕೇಳಿದ್ದೀನಿ. ಹಿಂದೂ ಅಶ್ಲೀಲ ಅಂತ, ಹಿಂದೂ ಏನಾದರೂ ಇದ್ದರೆ
ಅದು ರೇಪ್ ದಿವಸ ಒಂದೊಂದು ಕೇಸು ಆಗ್ತಾ ಇತ್ತು ಅಂತ ಹೇಳ್ದ ಆತ. ಅದು ತಪ್ಪು ಅವನು ಹೇಳಿದ್ದು. ಅವನು ಹಿಂದೂ ಅಲ್ವಾ? ಹಿಂದೂ ಅಲ್ಲ ಅವನು, ಅವನು ಬೇರೆ ಕ್ಯಾಸ್ಟು. ಹಿಂದೂ ಆದರೆ ಆ ಥರ ಹೇಳ್ತಾ ಇರಲಿಲ್ಲ ಅವರು. ಮತ್ತು ಅವನು ನಾನೇ ಪಾರ್ಸಿ ಓದಿದ್ದೀನಿ, ಆಫ್ಘಾನಿಸ್ತಾನ ಓದಿ, ಆಫ್ಘಾನಿಸ್ತಾನ ಇಂಡೋನೇಷ್ಯಾ ಎಲ್ಲ ನಮ್ಮ ದೇಶದವೇ, ಎಲ್ಲ ನಮ್ಮ ಭಾರತ ದೇಶಕ್ಕೆ ಸೇರಿದವೆ ಅವು ಹಿಂದೆ ಎಲ್ಲ. ಆಮೇಲೆ ಮುಸ್ಲಿಂ ದಾಳಿ ಮಾಡಿದಾಗ ಅವೆಲ್ಲ ಸೇರ್ಕೊಂಡು ಅಲ್ಲಿಗೆ. ಅವನು ಅದಕ್ಕೆ ಗೊತ್ತೇ ಇಲ್ಲ ಪಾರ್ಸಿಲಿದೆ ಹಿಂದೂ ಅಂತ ಹೇಳ್ತಿದ್ದಾನೆ. ಹೌದು ಇದೆ, ಅವ್ರದ್ದು ಮುಸ್ಲಿಮಲ್ಲಿ ಇಲ್ವಾ ಇಲ್ಲಿ ನಮ್ಮಲ್ಲಿ ಅಲ್ವಾ? ಅದಕ್ಕೋಸ್ಕರ ಅವನು ಹೇಳಿದ ತಪ್ಪು ಖಂಡಿತ ಅವ್ನು ಮಾಡಬಾರ್ದಾಗಿತ್ತು. ಅವ್ರು ಏನಾಗಿದೆ, ಅವರು ಆರ್ಧ ಚೆನ್ನ ಅಣ್ಣ ತಮ್ಮದಿರೂ ಒಂದೊಂದು ಸಂಘದಲ್ಲಿದ್ದಾರೆ. ಒಂದೊಂದು ಐಎಲ್ ಒಬ್ಬ, ಅವನ ಬಿ ಜೆ ಪಿಲಿ ಒಬ್ಬ, ಇದನ್ನು ಎ ಜೆ ಡಿ ಎಸ್, ಹಿಂಗೆಲ್ಲ ಇರ್ತಾರೆ. ಅವರೆಲ್ಲ ಒಂದೇ ದಿವಸ ಇದು ಮಾಡೋದು, ಊಟ ಮಾಡೋದೆಲ್ಲ ಒಂದೇ ಕಡೆ ಮಾಡೋದು ಇವರೆಲ್ಲ. ಅದಕ್ಕೋಸ್ಕರ ಬಾಯಿಗೆ ಬಂದಂಗೆ ಹೇಳ್ತಾ ಇದ್ದಾರೆ ಅವರಷ್ಟೇ. ಆ ಥರ ಅನ್ಕೂಡ್ದ ಅವನು ಹಿಂದೂವೆ ಖಂಡಿತವಾಗೂ ದ್ರೋಹಿನೇ ಅವನು. ಇದರಿಂದ ಸರ್ ಬಿ ಜೆ ಪಿಗೆ ಏನಾದರೂ ಲಾಭ ಆಗುತ್ತಾ ಸರ್? ಲಾಭ ಆಗಲ್ಲ ರೀ, ಲಾಭ ಆಗಲ್ಲ. ಯಾಕೆ ಲಾಭ ಆಗುತ್ತೆ? ಯಾಕಂದರೆ ಇವರೇ ಸರಿ ಇಲ್ವಲ್ಲ ಮೇನು ಬಿ ಜೆ ಪಿಯವರು. ನಾನು ಬಿ ಜೆ ಪಿಯವನ ರೀ, ಹ್ಞೂ ನಾನು ಆಗಲ್ಲ. ಅದನ್ನೆಲ್ಲ ತೊಗೊಂಡು ಓಟ್ ಕೀಳೋಕ್ಕಾಗಲ್ಲ ರೀ. ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಅವ್ರಿಗೆ ಓಟ್ ಬೀಳಲ್ಲ, ಬೀಳೋದಿಲ್ಲ ರೀ, ಓಟ್ ಬೀಳಲ್ಲ. ಯಾಕೆಂದರೆ ಕಾಶ್ಮೀರದಲ್ಲಿ ಏನಾಗ್ತಾ ಇದೆ, ಪಂಡಿತರನ್ನೆಲ್ಲ ಹೊಡೆದಾಗ್ತಿದ್ದಾರೆ. ಅವ್ರಿಗೇನು ಸಪೋರ್ಟ್ ಕೊಟ್ಟಿದ್ದಾರೆ? ಅಳ್ತಾ ಬರ್ತಿದ್ದಾರಲ್ಲ ಕಾಶ್ಮೀರದಿಂದ ಹೊರಗಡೆ ಬರ್ತಿದ್ದಾರೆ. ಎಷ್ಟು ಫ್ಯಾಮಿಲಿ ವಾಪಸ್ ಬಂತು? ಬೆಂಗಳೂರಲ್ಲಿ ಒಂದು 20 ಫ್ಯಾಮಿಲಿ ಇದೆ. ಯಾರು ನೋಡೋರು? ಭಾಳ ತೊಂದರೆ ಕೊಡ್ತಾಯಿದ್ದಾರೆ. ಹೇಳೋದು ಅಂತಲ್ಲ, ಮಾತು ಆಡಿದ ಮೇಲೆ ಅವ್ರಿಗೆ ರಕ್ಷಣೆ ಕೊಡಬೇಕು. ನಾವು ರಕ್ಷಣೆ ಕೊಡ್ತಾ ಇಲ್ಲ ಕಾಶ್ಮೀರದಲ್ಲಿ. ಅದಕ್ಕೋಸ್ಕರ ಮುಸ್ಲಿಂ ಏನಾದರೂ ದಂಗೆ ಹೇಳ್ತಾರೆ ಅಲ್ಲಿ. ಅವ್ರು ಹೇಳ್ತಾರೆ ನಿಮ್ಮ ಬತ್ತಿಯ ಬರಬೇಡ ಇಲ್ಲಿ ಹೋಗು ಅಂತ ಇದ್ದಾರೆ ಕಾಶ್ಮೀರದಲ್ಲಿ. ಹೋಗಿಲ್ಲ ಅಂದರೆ ನಾಳೆ ಹೊಡಿತೀನಿ ಅಂತ. ಅದು ಖಂಡಿತವಾಗಿಯೂ ಇದು ನಮ್ಮ ಬಿ ಜೆ ಪಿ ಅವ್ರು ಮಾಡಿದ್ದು ತಪ್ಪೆ. ಯಾಕೆಂದರೆ ಅದನ್ನು ಮಾಡಬೇಕಂದ್ರೆ ಮುಂದಕ್ಕೆ ಮಾಡ್ಕೋಬೇಕು. ಈಗ ಮಾಡಿದರೆ ಏನು ಆಗ ಉಪಯೋಗ ಆಗೋದಿಲ್ಲ. ಬಿ ಜೆ ಪಿಗೆ ಓಟ್ ಏನು ಬರೋದಿಲ್ಲ ಇದರಿಂದ, ಕೆಟ್ಟ ಹೆಸರೇ ಮಾತ್ರ ಬರುತ್ತೆ. ಕಾಂಗ್ರೆಸ್ಗೆ ಅದರ ಮೈನಸ್ ಏನಾದ್ರು ಆಗುತ್ತೆ? ಇಲ್ಲ ರೀ, ಅವ್ರಿಗೆ ಬೆನಿಫಿಟ್ಟು ಆಗಲ್ಲ, ಮೈನಸ್. ಯಾಕೆಂದರೆ ಅವರು ಹಿಂದೂನು ಅಲ್ಲ, ಆಯ್ತ ಮುಸ್ಲಿಮರು ಅಲ್ಲ ಅವರು. ಅದಕ್ಕೋಸ್ಕರ ಅವ್ರಿಗೇನು ಬೆನಿಫಿಟ್ಟು ಆಗೋದಿಲ್ಲ. ಹಿಂದೂ ಓಟ್ ಹಾಕೋದು ಆಕೆ ಹಾಕ್ತಾರೆ, ಮುಸ್ಲಿಮ್ ಓಟ್ ಹಾಕಿದ್ರು ಅವ್ನಿಗೆ ಹಾಕ್ತಾರೆ. ಬಿಕಾಸ್ ಇದೇನು ಬಿ ಜೆ ಪಿಗೆ ಯಾರು ಓಟ್ ಹಾಕ್ತಾರೆ ಅವ್ರಿಗೆ ಓಟ್ ಹಾಕ್ತಾರೆ, ಮುಸ್ಲಿಮಿಗೆ ಓಟ್ ಹಾಕ್ತಾರೆ ಮುಸ್ಲಿಮ್ ಇದಕ್ಕೆ ಬಿ ಜೆ ಪಿಗೆ ಏನಿಲ್ಲ ಅಂತ ಇಲ್ಲ. ಯಾಕೆಂದರೆ ನಿಖಾ ಇದು ಮಾಡಿದ್ನಲ್ಲ, ತಾಲೂಕು ನಿಲ್ಲಿಸಿಬಿಟ್ರಲ್ಲ ಇವರು. ಅದಕ್ಕೋಸ್ಕರ ಹೆಣ್ಮಕ್ಳೆಲ್ಲ ಇತ್ ಕಡೆ ಇದ್ದಾರೆ, ಅವ್ರಿಗೆ ಓಟ್ ಹಾಕಿ ಹಾಕ್ತಾರೆ. ಅದು ಗೊತ್ತು ನಮ್ಮ ಮೋದಿಯವ್ರಿಗೂ ಗೊತ್ತಿದೆ. ಅವ್ರು ಒಂದು ಮಾತು ಹೇಳಿದರು, ಎಷ್ಟು ಜನ ನನಗೆ ಓಟ್ ಹಾಕಿದ್ದಾರೆ ಅಂತ ಒಂದು ಸಲ ಹೇಳಿದ್ದಾರೆ ಅವರು. ಈ ಎಲ್ಲ ಜಾತಿ ಮತ ಇವುಗಳನ್ನೆಲ್ಲ ಬಿಟ್ಟು ನನಗೆ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಬರುತ್ತೆ ಬಿ ಜೆ ಪಿಗೆ ಓಟ್ ಬಿದ್ದೇ ಬೀಳುತ್ತೆ. ನಾವೇನು ಮಾಡೋಾಗಿಲ್ಲ, ಓದೈತೆ ಏನು ಅದರಿಂದ ಇದರಿಂದ ಬೆನಿಫಿಟ್ ಏನಾಗಲ್ಲ ರೀ ಇವರಿಗೆ. ಮತ್ತು ಸರ್ 11ನೇ ತಾರೀಕಿಗೆ ಮೋದಿಯವರು ಕೆಂಪೇಗೌಡ ಪುತ್ತೂಳಿ ಅನಾವರಣ ಮಾಡೋಕ್ಕೆ ದೇವನಹಳ್ಳಿ ಬರ್ತಿದ್ದಾರೆ. ಅದರಿಂದ ಬೆಂಗಳೂರು ಏನಾದ್ರು ಅಭಿವೃದ್ಧಿ ಆಗುತ್ತಾ? ಮತ್ತೆ ಅದೇ ಟಾರ್ ಆಗ್ತಾವ್ರಲ್ಲ, 5 ದಿವಸಕ್ಕೆ ಕಿತ್ತೋಗೋದು, 15 ದಿವಸಕ್ಕೆ ಕಿತ್ತೋಗ ಟಾರ್ ಆಗ್ತಾರೆ ಅಷ್ಟೇ. ಅದೇನು ಟಾರ್ ಅಲ್ಲ ರೀ, ಮೇಲೆ ಲೇಪನ ಮಾಡ್ತಾರೆ ಅಷ್ಟೇ. ಮೇಕಪ್ ಮಾಡ್ತಾರೆ ನೋಡಿ ಹೆಂಗಸರಿಗೆ, ಆ ರೀತಿ ಮಾಡ್ತಾ ಇದ್ದಾರೆ ಅಷ್ಟೇ. ಅವ್ರ ಉದ್ದೇಶ ಯಾವುದೇ ಇರುತ್ತೆ, ಇವರು ರೋಡ್ ರಿಪೇರಿ ಮಾಡೋದು. ಮೋದಿಯಿಂದ ಯಾವುದೇ ರೀತಿ ಓಟು ತನ್ನ ಅಂದರೆ ಚೇಂಜ್ ಆಗ ಇರೋದು ಸರ್? ಇಲ್ಲ ರೀ, ಅವ್ರು ಬಿ ಜೆ ಪಿಗೆ ಬಿಡೋ ಓಟು ಬಿದ್ದೇ ಬೀಳುತ್ತೆ. ಮೋದಿ ಇರೋದ್ರಿಂದ ಇಲ್ಲಿ ಸ್ಟೇಟಲ್ಲಿ ಏನಾರು ಬಂದರೂ ಬರ್ಬೋದು. ಇಲ್ಲಿ 3 ಮಿಕ್ಸ್ ಆಗುತ್ತೆ, ಜೆ ಡಿ ಎಸ್ಸು, ಅವ್ನು ಮಿನಿಸ್ಟರ್ ಆಗ್ತೀನಿ, ನಾನು ಮಿನಿಸ್ಟರ್, ಕಾಂಗ್ರೆಸ್ ಕಿತ್ತೋಗಿದ್ದೆ. ಈಗ ಇವರು ಬಿ ಜೆ ಪಿಗೂ ಕೆಲವು ಓಟ್ ಬೀಳುತ್ತೆ, 3 ಸರ್ಕಾರ ಮಿಶ್ರ ಸರ್ಕಾರನೇ ಆಗುತ್ತೆ. ಯಾವುದೇ ಕಾರಣಕ್ಕೂ ಒಂದು ಗೌರ್ಮೆಂಟ್ ಬರಲ್ಲ ಅಂತ ಹೇಳ್ತಾರೆ. ಸರಿ, ಬರೋದಿಲ್ಲ. ಮತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಯಾವುದೇ ಕಾರಣಕ್ಕೂ ಬರಲ್ಲ ಸರ್? ಯಾವುದು ಕಾರಣಕ್ಕೂ ಅಲ್ಲ, ಈಗ ಬರೋದಿಲ್ಲ. ಆಗ ಜೊತೆಯಾಗುವ ಬರ್ಬೋದು, ಕುಮಾರಸ್ವಾಮಿ ಬರ್ಬೋದು, ಕಾಂಗ್ರೆಸ್ನವ್ರು ಬರ್ಬೋದು, ಈ ಕಡೆ ಕಿತ್ತೋದು. ಈ ಸಲ ಆಗಿಲ್ವಾ? ಕಿತ್ತೋದೆಲ್ಲ ಬಂದುಬಿಟ್ರಲ್ಲ. ಅವ್ರು ಯಾವತ್ತೂ ಜೀವನ ಮಿನಿಸ್ಟರ್ ಆಗ್ತಿರ್ಲಿಲ್ಲ ಅವರು. ಈಗಿರೋರು ಬಂದಿದ್ದಾರೆ ಯಾವುದರಿಂದ, ಕಾಂಗ್ರೆಸ್ಸಿಂದ ಬಂದಿದ್ದಾರೆ, ಯಾರೂ ಆಗ್ತಾ ಇರಲಿಲ್ಲ. ಗೊತ್ತಾ ಇದೇನು, ಅದಕ್ಕೋಸ್ಕರ ಆಗಿದ್ದಾರೆ. ಈ ಥರ ಆಗ್ಬೋದು, ಮುಂದಕ್ಕೂ 23ಕ್ಕೂ ಆಗ್ಬೋದು. ಅಂದರೆ ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತ ನೀವು ಹೇಳ್ತೀರಾ? ಬಂದೇ ಬರುತ್ತೆ. ಹ್ಞೂ, ಕಾಯ್ತಾ ಇದ್ದೇನೆ ಜೆ ಡಿ ಎಸ್ ಮಿನಿಸ್ಟರ್ ಆಗ್ತೀನಿ ಅಂತ ಕುಮಾರಸ್ವಾಮಿ. ಅವ್ರದ್ದೊಂದು 21 ಸಾಕು ರೀ, 20 ಬರುತ್ತೆ ಗೌಡರ ಕಡೆಯಿಂದ. ಅದಕ್ಕೋಸ್ಕರ ಅವರೇ ಮಿನಿಸ್ಟರ್ ಆಗ್ತಾರೆ. ಹಾಗಾಗಿದ್ರಲ್ಲ ಕಿತ್ತೋದು ಸರ್ಕಾರ ಪುನಃ ಆಗುತ್ತೆ. ಆ ಹೇಳಿಕೆ ಕೊಟ್ಟಿದ್ದು ಮಹಾ ಅಪರಾಧ. ಅವರು ಪಾರ್ಸಿ ಬಗ್ಗೆ ಬೇರೆ ಅಫ್ಘಾನಿಸ್ ಬಗ್ಗೆ ಮಾತಾಡ್ತಾರಲ್ಲ, ಅಕಸ್ಮಾತ್ ಮುಸ್ಲಿಂ ಕಂಟ್ರಿಲಿ ಏನಾದ್ರು ಇವರು ಈ ಥರ ಮಾತಾಡಿದ್ರೆ ಇಷ್ಟೊತ್ತಿಗೆ ಚೀರಛೇದನ ಆಗ್ಬಿಡ್ತಿತ್ತು. ಅವರು ಇದು ಇಂಡಿಯಾದಲ್ಲಿ ಯಾರು ಏನು ಬೇಕಾದ್ರೂ, ಯಾರ ಬಗ್ಗೆ ಏನು ಬೇಕಾದ್ರೂ ಮಾತಾಡೋಕ್ಕೆ ರೈಟ್ಸ್ ಇದೆಯಲ್ಲ, ಅದನ್ನು ಮಿಸ್ಯೂಸ್ ಮಾಡ್ಕೊತಾಯಿದ್ದಾರೆ. ಒಬ್ಬ ಸಾಮಾಜಿಕ ಕಳಕಳಿ, ಸಾಮಾಜಿಕ ಜವಾಬ್ದಾರಿ ಇರೋರು, ಒಬ್ಬ MLA ಆಗಿರೋರು, ಆಮೇಲೆ ಒಂದು ಲೀಡರ್ ಆಗಿರೋ ಆ ಥರ ಮಾತಾಡೋದು ಮಹಾನ್ ದೊಡ್ಡ ತಪ್ಪದು. ಹಿಂದೂಗಳ ಬಗ್ಗೆ ಆಗಲಿ, ಕ್ರಿಶ್ಚಿಯನ್ ಬಗ್ಗೆ ಆಗಲಿ, ಮುಸ್ಲಿಂ ಬಗ್ಗೆ ಆಗಲಿ, ಜಾತಿ ಹಿಡಿದ್ಬಿಟ್ಟು ಮಾತಾಡೋ ನೆಸೆಸಿಟಿ ಇರಲ್ಲ. ಅವ್ನು ಓದಿದ್ದು ಪುಸ್ತಕ ಓದಿದ್ದೀನಿ ಅದು ಓದಿದ್ದೀನಿ ಎಲ್ಲ ಗೊತ್ತು ಅಂದರೆ ಅದು ಅವ್ರ ಮನೆಗಾಯಿತು, ಅವನಿಗಾಯಿತು. ಸಾಮಾಜಿಕ ಕಳಕಳಿ ಏನಿದೆ ಅವನಿಗೆ? ಹಿಂದೂ ಬಗ್ಗೆ ಎಲ್ಲರಿಗೂ, ಹಿಂದೂಗಳಿಗೆ ಕರ್ನಾಟಕದಲ್ಲಿ, ಹಿಂದೂಸ್ತಾನದಲ್ಲಿ, ಭಾರತ ದೇಶದಲ್ಲಿ ಗೌರವ ಇದೆ. ಆ ಗೌರವ ಬಿಟ್ಟು ಅಗೌರವವಾಗಿ ಮಾತಾಡ್ತೀನಿ ಅಂದರೆ ಎಂಟೈ ಈ ಹಿಂದೂಸ್ತಾನಿಗೆ ಅದು ದೊಡ್ಡ ಕೆಟ್ಟ ಸಂದೇಶ ಆಯಿತು.
ಅವನು ಇಲ್ಲ ಆಗಿದ್ದಕ್ಕೆ ಬದುಕೊಂಡಿದ್ದಾನೆ. ಬೇರೆ ದೇಶದಲ್ಲಿ ಆಗಿದ್ರೆ ಮುಸ್ಲಿಂ ಕಂಟ್ರೀಸ್ ಆಗಲಿ ಇಷ್ಟೊತ್ತಿಗೆ ಸಾಯಿಸ್ಬಿಡೋರು. ಬಿ ಜೆ ಪಿಯರು ಇದೇ ಹಿಂದುತ್ವವನ್ನು ಇಟ್ಕೊಂಡು ತುಂಬ ಆರೋಪ ಮಾಡ್ತಿದ್ದಾರೆ ಮತ್ತು ಕಾಂಗ್ರೆಸ್ ಮೇಲೆ ಮುಗಿಬಿಡ್ತಿದ್ದಾರೆ ಸರ್, ಇದು ಸರಿನಾ ತಪ್ಪ ಸರ್? ಬಿ ಜೆ ಪಿ ಇದು ಇಟ್ಕೊಂಡು ರಾಜಕೀಯ ಮಾಡ್ತಿರೋದು? ರಾಜಕೀಯ ಮಾಡೋದು ತಪ್ಪು, ಬಟ್ ಅದನ್ನು ಶಿಕ್ಷೆ ಆಗಿ ಯಾರು ಇವತ್ತವರೆಗೂ ಅವ್ನ ಮೇಲೆ ಎಫ್ ಐ ಆರ್ ಹಾಕಿಲ್ಲ, ಕಂಪ್ಲೇಂಟ್ ಕೊಟ್ಟು ರಾಜೇಶ್ ಮಾಡಿಲ್ಲ. ಆದರೆ ಯಾರು ಧೈರ್ಯವಾಗಿ ಒಬ್ಬ ಲೀಡ್ರ್ ಬಿ ಜೆ ಪಿ ಲೀಡರ್ ಆಗಲಿ ಯಾರು ಧೈರ್ಯವಾಗಿ ಖಂಡಿಸಿ ಅದನ್ನು ಜೋರಾಗಿ ಅದನ್ನು ಆ್ಯಕ್ಷನ್ ತೊಗೋಬೇಕಾಯ್ತು, ಕಾನೂನು ಚೌಕಟ್ಟಲ್ಲಿ ಆ್ಯಕ್ಷನ್ ತೊಗೋಬೇಕಾಯ್ತು, ಅದನ್ನು ತೊಗೊಂಡಿಲ್ಲ. ಅದೇ ದೊಡ್ಡ ತಪ್ಪು. ಇದರಿಂದ ಸರ್ ಬಿ ಜೆ ಪಿಗೆ ಯಾವುದೇ ರೀತಿ ಲಾಭ ಏನಾರು ತಂದು ಕೊಡುತ್ತೆ ಸರ್? ಅದು ರಾಜಕೀಯಕ್ಕಿನ್ನ ಇಂಪಾರ್ಟೆಂಟು ಹಿಂದುತ್ವ. ನಮಗೆ ಹೊಟ್ಟೆ ಹಸ್ದಾಗ ನಮಗೆ ಕಷ್ಟ ಆಗುತ್ತೆ, ರಾಜಕೀಯಕ್ಕೆ ಬರಲ್ಲ ಇದು. ಇದು ಬೈದಿದ್ದು ಹಿಂದೂಗಳಿಗೆ, ಸೊ ಹಿಂದೂಗಳಿಗೆ ಅದು ನೋವಿದೆ. ಅದಕ್ಕೆ ರಾಜಕೀಯನ ಸೇರಿಸ್ಕೊಳೋದು ಎಗೇನ್ ಪೊಲಿಟಿಷಿಯನ್ ಲೀಡರ್ಸ್ ಲೆಕ್ಕಾಚಾರ ಅದು. ಬಟ್ ಸಾಮಾನ್ಯವಾಗಿ ಅದು ರಾಜಕೀಯಕ್ಕೆ ನಾವು ಸೇರಿಸ್ಕೋಬಾರ್ದು. ಎಲ್ಲ ಹಿಂದೂಗಳು ಕಾಂಗ್ರೆಸ್ಸಲ್ಲಿರಲಿ, ಇವಾಗ ಹಿಂದೂಗಳು ಕಾಂಗ್ರೆಸ್ಸಲ್ಲಿರೋ ಲೀಡರ್ಗಳೇ ಬೈತಾರೆ ಅವ್ರಿಗೆ. ಸಿದ್ದರಾಮಯ್ಯ ಆಗಲಿ, ಬೇರೆ ಬೇರೆ ಲೀಡರ್ಸ್, ಡಿ ಕೆ ಶಿವಕುಮಾರ್ ಆಗಲಿ, ಅವರೇ ಬೈತಾವ್ರೆ ಯಾಕೆ ಬೈದೆ ಆ ಥರ ಅಂತ. ಸೊ ಅದು ಹಂಗಾಗಿ ಎಲ್ಲ ಹಿಂದೂಗಳು ಹಿಂದೂಸ್ತಾನದಲ್ಲಿರೋರಿಗೆ ಎಲ್ಲರಿಗೂ ನೋವಾಗುತ್ತೆ. ಮತ್ತೆ ಸರ್, ಇದು ಈ ಸತೀಶ್ ಜಾರಕಿಹೊಳಿ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಏನಾದ್ರು ನಷ್ಟ ಆಗಿದೆಯಾ ಸರ್? ಇದು ಕಾಂಗ್ರೆಸ್ಗೆ ನಷ್ಟ ಅಂತ ನಮ್ಮ ಪಕ್ಷದ ಪರವಾಗಿ ಹೇಳಲ್ಲ, ಅದು ಹಿಂದುತ್ವಕ್ಕಾಗಿ ನಷ್ಟ ಆಗಿದೆ. ಒಬ್ಬ ಹಿಂದೂ ಆಗಿ ಒಬ್ಬ ಹಿಂದೂಸ್ತಾನದಲ್ಲಿ ಆ ಥರ ಹೇಳಿಕೆ ಕೊಟ್ಟಿದ್ದಾರಲ್ಲ, ಅವರು ಅಗೌರವ ಅವ್ರಿಗೆ.